ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ಯುಕ್ರೇನ್ ರಷ್ಯಾ ಸಂಘರ್ಷದ ಅಪ್ಡೇಟ್ಸ್ ನೀಡುವ ವಿಶೇಷ ಸಂಚಿಕೆ ಭಾಗ ಎರಡು ಯುಕ್ರೇನ್ನ ನಾಲ್ಕು ನಗರಗಳಲ್ಲಿ ರಷ್ಯಾ ಸೇನೆ ಕದನ ವಿರಾಮ ಘೋಷಿಸಿ ಅಲ್ಲಿಂದ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡೋಕೆ ಸೂಚಿಸಿದ ಮಾರ್ಗಗಳನ್ನು ಯುಕ್ರೇನ್ ರಿಜೆಕ್ಟ್ ಮಾಡಿದೆ ಈ ಮಾರ್ಗಗಳನ್ನು ಒಪ್ಪಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಯುಕ್ರೇನ್ ಉಪ ಪ್ರಧಾನಿ ಎರಿನಾ ವೆರಕ್ ಹೇಳಿದ್ದಾರೆ ಅಲ್ಲಿಗೆ ಕದನ ವಿರಾಮ ಮತ್ತು ಜನರ ಸ್ಥಳಾಂತರ ಪ್ರಕ್ರಿಯೆ ನಿರಂತರ ಮೂರನೇ ದಿನವೂ ಫೇಲ್ ಆದಂತಾಗಿದೆ ಸೋಮವಾರ ಬೆಳಗ್ಗೆ ಹ್ಯುಮಾನಿಟೇರಿಯನ್ ಕಾರಿಡಾರ್ ಅಂತ ಹೇಳಿ ಕಿಯೋ ಕಾರ್ಕಿವ್ ಸುಮಿ ಮತ್ತು ಮಾರಿಯೋ ಪೋಲ್ ಈ ನಾಲ್ಕು ನಗರಗಳಿಂದ ನಾಗರಿಕರನ್ನು ಶಿಫ್ಟ್ ಮಾಡೋಕೆ ರಷ್ಯಾ ಆರು ಮಾರ್ಗಗಳನ್ನು ಸೂಚಿಸಿತ್ತು ಕಿಯೋನಿಂದ ಹೊರಡೋ ಮಾರ್ಗ ಸೀದಾ ರಷ್ಯಾದ ಕುಚ್ಚುಕು ದೇಶ ಬೆಲಾರೂಸ್ನ ಗೊಮೆಲ್ ನಗರಕ್ಕೆ ಹೋಗ್ತಾ ಇತ್ತು ಕಾರ್ಕಿವ್ ನಗರದಿಂದ ಹೊರಡೋ ಮಾರ್ಗ ಸೀದಾ ರಷ್ಯಾದ ಬೆಲ್ಗೊರೋಡ್ ನಗರದಲ್ಲಿ ಲ್ಯಾಂಡ್ ಆಗೋ ಥರ ಇತ್ತು ಸುಮಿ ನಗರದಿಂದ ಹೊರಡುವ ಎರಡು ಮಾರ್ಗಗಳಲ್ಲಿ ಒಂದು ರಷ್ಯಾದ ಬೆಲ್ಗರೋಡ್ಗೆ ಹೋದರೆ ಮತ್ತೊಂದು ಮಾರ್ಗ ಯುಕ್ರೇನ್ನ ಪೊಲ್ಟಾವಾ ನಗರಕ್ಕೆ ಹೋಗೋ ರೀತಿ ಇತ್ತು ಮಾರಿಯೋಪೋಲ್ನಿಂದ ಹೊರಡುವ ಒಂದು ಮಾರ್ಗ ರಷ್ಯಾದ ರೋಸ್ಟೋ ಡಾನ್ ನಗರಕ್ಕೆ ಹೋದರೆ ಮತ್ತೊಂದು ಮಾರ್ಗ ಯುಕ್ರೇನ್ನ ಝಪೋರುಸಿಯಾಗೆ ಹೋಗೋ ಥರ ಇತ್ತು ಹೇಗೆ ಜನರನ್ನು ಸ್ಥಳಾಂತರ ಮಾಡೋಕ್ಕೆ ರಷ್ಯಾ ಸೂಚಿಸಿದ ಬಹುತೇಕ ಮಾರ್ಗಗಳು ರಷ್ಯಾ ಕಂಟ್ರೋಲ್ ಅದರ ಸ್ನೇಹಿತರ ಕಂಟ್ರೋಲ್ ಮತ್ತು ರಷ್ಯಾ ಸೇನೆಯ ಕಂಟ್ರೋಲ್ನಲ್ಲಿ ಇವರ ಕಂಫರ್ಟಬಲ್ ಪ್ಲೇಸ್ ರೀತಿ ಇವೆಲ್ಲವೂ ಕೂಡ ಇತ್ತು ಇದನ್ನು ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಯುಕ್ರೇನ್ ಹೇಳಿದೆ ನಮ್ಮ ನಾಗರಿಕರನ್ನು ಕಿಯವನಿಂದ ಬೆಲಾರೂಸ್ಗೆ ಕರ್ಕೊಂಡು ಅಲ್ಲಿಂದ ರಷ್ಯಾಗೆ ಕರೆಸಿಕೊಳ್ಳೋ ಉದ್ದೇಶ ರಷ್ಯಾ ಅದು ಅದು ಆಗೋಕೆ ನಾವು ಬಿಡಲ್ಲ ಅಂತ ಯುಕ್ರೇನ್ ಉಪ ಪ್ರಧಾನಿ ಹೇಳಿದ್ದಾರೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಈ ಹಾವು ಗಿಣಿ ಆಟದಲ್ಲಿ ಅಲ್ಲಿ ಸಿಲುಕಿರೋ ಜನಸಾಮಾನ್ಯರು ಮಾತ್ರ ಅಸಾಮಾನ್ಯ ಕಷ್ಟಗಳನ್ನು ಫೇಸ್ ಮಾಡ್ತಿದ್ದಾರೆ ತನ್ನ ಮೇಲೆ ರಷ್ಯಾ ಮಾಡ್ತಿರೋ ಆಕ್ರಮಣವನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸಿ ಯುಕ್ರೇನ್ ನೆದರ್ಲ್ಯಾಂಡ್ ನ ಹೇಗ್ ನಗರದಲ್ಲಿರುವ ಅಂತಾರಾಷ್ಟ್ರೀಯ ಕೋರ್ಟ್ಗೆ ಹೋಗಿದೆ ಇವತ್ತು ಇದರ ವಿಚಾರಣೆ ಆರಂಭ ಆಗಿದೆ ಆದರೆ ಕೋರ್ಟ್ ಪ್ರೊಸೀಡಿಂಗ್ಸ್ ನಲ್ಲಿ ಭಾಗಿಯಾಗೋಕೆ ರಷ್ಯಾ ತನ್ನ ನಿಯೋಗವನ್ನೇ ಕಳಿಸಿಲ್ಲ ಕೋರ್ಟ್ನಲ್ಲಿ ರಷ್ಯಾ ಪ್ರತಿನಿಧಿಗಳು ಕೂರೋಕೆಯದ ಕುರ್ಚಿಗಳು ಖಾಲಿ ಹೊಡಿತಾ ಇದ್ವು ಏನೋ ವಿಚಾರಣೆಯಲ್ಲಿ ರಷ್ಯಾ ಭಾಗಿ ಆಗಲ್ಲ ಅಂತ ನೆದರ್ಲ್ಯಾಂಡ್ನ ರಷ್ಯಾ ರಾಯಭಾರಿ ಕೂಡ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಯುಕ್ರೇನ್ ಏನೋ ಇಮಿಡಿಯೇಟ್ ಆಗಿ ಆಕ್ರಮಣ ನಿಲ್ಲಿಸುವಂತೆ ಇಂಟರ್ನ್ಯಾಷನಲ್ ಕೋರ್ಟ್ ಮೆಟ್ಟಿಲೇರಿದೆ ಆದರೆ ಕೋರ್ಟ್ ಹೇಳಿದನ್ನ ಪುಟಿನ್ ಕೇಳೋ ಮನಸ್ಥಿತಿಯಲ್ಲಿದ್ದಾರಾ ಅನ್ನೋದೇ ಡೌಟು ಈ ಸಂಘರ್ಷವನ್ನ ಕೋರ್ಟ್ ಮೂಲಕ ಬಗೆಹರಿಸಿಕೊಳ್ಳೋದು ಪುಟಿನ್ಗೆ ಇಷ್ಟ ಇಲ್ಲ ಅವರದಕ್ಕೆ ಕೇರ್ ಕೂಡ ಮಾಡಲ್ಲ ಅಲ್ಲದೆ ಕೋರ್ಟ್ಗೆ ಹೋದರೆ ತನ್ನ ಡಿಮ್ಯಾಂಡ್ಗಳು ಈಡೇರಲ್ಲ ಅನ್ನೋದು ಚೆನ್ನಾಗಿ ಪುಟಿನ್ಗೆ ಚೆನ್ನಾಗೊತ್ತು ಹೇಗಾಗಿ ತಮ್ಮ ಪ್ರತಿನಿಧಿಗಳನ್ನು ಅವರು ಕಳಿಸ್ಲೇ ಇಲ್ಲ ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧ ಒಂದು ರೀತಿ ಅಮೆರಿಕ ಮತ್ತು ರಷ್ಯಾ ನಡುವಿನ ಪ್ರತಿಷ್ಠೆಯ ಕದನ ಆಗಿಬಿಟ್ಟಿದೆ ಒಂದು ಕಡೆ ಯುಕ್ರೇನ್ ಪುಡಿಗಡ್ತಾ ಇರೋ ಪುಟಿನ್ರ ನೆಕ್ಸ್ಟ್ ಪ್ಲಾನ್ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಮತ್ತೊಂದು ಕಡೆ ರಷ್ಯಾ ಸುತ್ತಮುತ್ತನೇ ಇರೋ ನ್ಯಾಟೋ ಮೆಂಬರ್ ದೇಶಗಳ ಮೇಲೆ ಪುಟಿನ್ ಏನಾದರೂ ದಂಡೆತ್ ಹೋಗಿಬಿಟ್ರೆ ಆ ದೇಶಗಳನ್ನ ರಕ್ಷಿಸೋಕೆ ಅಮೆರಿಕ ಬರಲೇಬೇಕಾಗತ್ತೆ ಕಾನೂನು ಪ್ರಕಾರ ಬರಬೇಕಾಗತ್ತೆ ಅದಕ್ಕೆ ಈಗಿನಿಂದಲೇ ಕೆಲಸ ಶುರು ಹಚ್ಚಿಕೊಂಡಿರುವ ಅಮೆರಿಕ ಬಾಲ್ಟಿಕ್ ಸಮುದ್ರ ತೀರದಲ್ಲಿ ಬರುವ ಲೆಥುವೇನಿಯಾ ಲಾಟ್ವಿಯಾ ಮತ್ತು ಎಸ್ಟೋನಿಯಾಗಳಿಗೆ ಹೋಗಿ ಅಲ್ಲಿನ ನಾಯಕರನ್ನು ಭೇಟಿಯಾಗ್ತಾ ಇದೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಅಥವಾ ಒಂದು ರೀತಿ ಅಮೆರಿಕದ ಫಾರಿನ್ ಮಿನಿಸ್ಟರ್ ಅಂದ್ಕೊಳ್ಳಿ ಆ್ಯಂಟನಿ ಬ್ಲಿಂಕನ್ ಲೆಥುವೇನಿಯಾಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿನ ಅಧ್ಯಕ್ಷರನ್ನು ಭೇಟಿಯಾಗಿ ನಿಮಗೆ ನ್ಯಾಟೊ ರಕ್ಷಣೆ ಕೊಡುತ್ತೆ ನ್ಯಾಟೋ ರಾಷ್ಟ್ರದ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಪ್ರತಿ ಒಂದು ಇಂಚು ಭೂಮಿಯನ್ನು ಕೂಡ ನಾವು ಬಿಟ್ಟುಕೊಡಲ್ಲ ನಾವು ಕಾಪಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಅಮೆರಿಕನ್ಸ್ ನಮ್ಮ ತಯಾರಿ ಮತ್ತು ಸಂಕಲ್ಪವನ್ನು ಯಾರೂ ಕೂಡ ಅನುಮಾನದಿಂದ ನೋಡೋ ಇಲ್ಲ ನಾವು ತಯಾರಾಗಿದ್ದೀವಿ ಅಂತ ರಷ್ಯಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಬಾಲ್ಟಿಕ್ ರಾಷ್ಟ್ರಗಳು ಅಂತ ಕರೆಸಿಕೊಳ್ಳುವ ಲಿಥ್ವೇನಿಯಾ ಲಾಟ್ವಿಯಾ ಮತ್ತು ಎಸ್ಟೋನಿಯಾ ನ್ಯಾಟೋ ಮೆಂಬರ್ ಕಂಟ್ರೀಸ್ ಅಲ್ಲದೆ ಯುಕ್ರೇನ್ ಥರಾನೆ ಈ ಹಿಂದೆ ಸೋವಿಯತ್ ಯೂನಿಯನ್ನ ಭಾಗವಾಗಿದ್ದ ಪ್ರದೇಶಗಳು ಇನ್ನು ಇದೇ ವೇಳೆ ಮಾತನಾಡಿದ ಲಿಥುವೇನಿಯಾ ಅಧ್ಯಕ್ಷ ಗಿಟನಸ್ ನಾವ್ಸೆಡಾ ಬಾಲ್ಟಿಕ್ ಪ್ರದೇಶದಲ್ಲಿ ಹದಗೆಡ್ತಿರುವ ಭದ್ರತಾ ಪರಿಸ್ಥಿತಿ ಇಡೀ ವಿಶ್ವಕ್ಕೆ ಕಳವಳ ವಿಚಾರ ಇದು ಪುಟಿನ್ರನ್ನು ಯುಕ್ರೇನ್ನಲ್ಲೇ ಸ್ಟಾಪ್ ಮಾಡಿದರೆ ಅವರು ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ ರಷ್ಯಾ ಯುಕ್ರೇನ್ ದಾಳಿಯಲ್ಲಿ ಸಿರಿಯಾದ ಫೈಟರ್ಗಳನ್ನು ನೇಮಿಸಿಕೊಳ್ಳುತ್ತಿದೆ ಅಂತ ಅಮೆರಿಕದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ ಸಿರಿಯಾದಲ್ಲಿ ದಶಕಗಳ ಕಾಲ ನಾಗರಿಕ ಯುದ್ಧ ನಡೆದಿತು ಅಲ್ಲಿನವರು ಅರ್ಬನ್ ವಾಫೇರ್ ಅಂದರೆ ನಗರಗಳಲ್ಲಿ ಯುದ್ಧ ಮಾಡುವ ಶೈಲಿಯಲ್ಲಿ ನಿಪುಣರಾಗಿರ್ತಾರೆ ಆ ಕಾರಣದಿಂದ ರಷ್ಯಾ ಅವರನ್ನು ಯುಕ್ರೇನ್ನಲ್ಲಿ ಬಳಸಿಕೊಳ್ಳೋಕೆ ನಿರ್ಧಾರ ಮಾಡಿದೆ ಎನ್ನಲಾಗಿದೆ ಸಿರಿಯಾದ ನಾಗರಿಕ ಯುದ್ಧದಲ್ಲಿ ರಷ್ಯಾ ಅಲ್ಲಿನ ಅಧ್ಯಕ್ಷ ಬಷರ್ ಅಲ್ ಅಸದ್ ಪರ ಎರಡು ಸಾವಿರದ ಹದಿನೈದರಂದು ಮಧ್ಯ ಪ್ರವೇಶ ಮಾಡಿ ಎಲ್ಲವನ್ನ ಹತೋಟಿಗೆ ತಂದಿಟ್ಟಿದ್ರು ಆ ನೆಂಟಸ್ತಿಕೆಯಿಂದಲೇ ಬಹುಶಃ ಈ ಸಿರಿಯಾ ಫೈಟರ್ ಗಳನ್ನ ಒಬ್ಬ ಅಧಿಕಾರಿಯ ಪ್ರಕಾರ ಈಗಾಗಲೇ ಕೆಲವು ಸಿರಿಯಾದ ಫೈಟರ್ಗಳು ಯುಕ್ರೇನ್ ಸಂಘರ್ಷವನ್ನ ಸೇರೋಕೆ ರೆಡಿಯಾಗಿ ರಷ್ಯಾಗ್ ಹೋಗಿಬಿಟ್ಟಿದ್ದಾರೆ ರಷ್ಯಾ ಯುಕ್ರೇನ್ ಸಂಘರ್ಷದ ವೇಳೆ ರಷ್ಯಾ ಟ್ರಿಪ್ ಮಾಡಿದ್ದ ಜಗತ್ತಿನಿಂದ ಚೀಮಾರಿ ಹಾಕಿಸಿಕೊಂಡಿದ್ದ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಲ್ಲದೆ ಪಾಕಿಸ್ತಾನ್ ಯುಕ್ರೇನ್ನ ಬೆಂಬಲಿಸಬೇಕು ರಷ್ಯಾವನ್ನ ಖಂಡಿಸಬೇಕು ಅಂತ ಆಗ್ರಹ ಮಾಡಿದ್ವು ಪಾಶ್ಚಿಮಾತ್ಯ ರಾಷ್ಟ್ರಗಳು ಬಳಿಕ ಯುರೋಪಿನ ರಾಷ್ಟ್ರಗಳು ಸೇರಿಕೊಂಡು ಮಾರ್ಚ್ ಒಂದನೇ ತಾರೀಕು ಈ ಬಗ್ಗೆ ಪಾಕ್ ವಿರುದ್ಧ ಜಂಟಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ವು ಈ ಬಗ್ಗೆ ಈಗ ಪ್ರತಿಕ್ರಿಯೆ ಕೊಟ್ಟಿರೋ ಇಮ್ರಾನ್ ಖಾನ್ ನಾವೇನು ಗುಲಾಮ್ರು ಅಂತ ತಿಳ್ಕೊಂಡಿದ್ದೀರಾ ಅಂತ ಯುರೋಪಿಯನ್ ಯೂನಿಯನ್ ಹಾಗೂ ಅಮೆರಿಕ ವಿರುದ್ಧ ಕಿಡಿಕಾರಿದ್ದಾರೆ ಇಸ್ಲಾಮಾಬಾದ್ನ ರ್ಯಾಲಿ ರ್ಯಾಲಿಯೊಂದರಲ್ಲಿ ಕುರಿತು ಮಾತನಾಡಿರೋ ಇಮ್ರಾನ್ ಖಾನ್ ನೀವೆಲ್ಲ ನಮ್ಮ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಿ ನೀವು ಹೇಳಿದ್ದೆಲ್ಲ ಮಾಡೋಕೆ ನಾವೇನು ನಿಮ್ಮ ಗುಲಾಮ್ರಾ ಅಂತ ಕೇಳಿದ್ದಾರೆ ನಾವೇನು ನಿಮ್ಮ ಗುಲಾಮ್ರಾ ಅಂತ ಕೇಳಿದ್ದಾರೆ ಗೊತ್ತು ಬಿಡಿ ಜಗತ್ತಿಗೆ ನೀವು ಯಾರು ಲಾಂಗ್ರು ಅಂತ ಇರಲಿ ಅಲ್ಲದೆ ಇದೇ ಮಾತನ್ನು ನೀವು ಇಂಡಿಯಾಗೆ ಹೋಗಿ ಹೇಳಿದ್ದೀರಾ ಅಂತ ಯುರೋಪ್ ರಾಷ್ಟ್ರಗಳನ್ನು ಪ್ರಶ್ನೆ ಮಾಡಿದ್ದಾರೆ ನಮಗೆ ಅಮೇರಿಕಾನು ಫ್ರೆಂಡು ರಷ್ಯಾನು ಫ್ರೆಂಡು ಚೀನಾನು ಫ್ರೆಂಡು ಯುರೋಪು ಫ್ರೆಂಡು ನಮಗೆ ಎಲ್ಲ ಫ್ರೆಂಡು ನಾವು ಯಾವ ಗುಂಪಿಗೂ ಸೇರೋದಿಲ್ಲ ಯಾರ ತಂಟೆಗೂ ಹೋಗೋದಿಲ್ಲ ಅಂತ ಮಿಸ್ಟರ್ ಖಾನ್ ಇಮ್ರಾನ್ ಖಾನ್ ಬಹಳ ಮಾತಾಡಿದ್ದಾರೆ ಅಂದ ಹಾಗೆ ಆಫ್ಘಾನಿಸ್ತಾನ ವಿಚಾರದಲ್ಲಿ ರಷ್ಯಾ ವಿರುದ್ಧ ಅಮೆರಿಕ ಹಾಗೂ ನ್ಯಾಟೋ ಜೊತೆಗೆ ಸೇರಿಕೊಂಡು ತನ್ನ ದೇಶದಲ್ಲೇ ಭಯೋತ್ಪಾದನೆಗೆ ಮನೆಯನ್ನು ಒಂದು ರೀತಿ ಪೇಯಿಂಗ್ ಗಿಫ್ಟ್ ತರ ಯೂಸ್ ಮಾಡಿದಂತಹ ಪಾಕ್ ಆ ನಂತರ ಅದರ ಪರಿಣಾಮದ ಪೆಟ್ಟನ್ನು ತಾನೇ ತಿಂತ ಇದೆ ಈಗ ಆ ಬಳಿಕ ಅಮೆರಿಕದಿಂದ ದೂರ ಉಳಿದಿರೋದು ಈಗ ಚೀನಾ ಪಂಜರದಲ್ಲಿ ಚೀನಾ ಸಾಕಿದ ಗಿಡಿ ಆಗಿಬಿಟ್ಟಿದೆ ಈಗ ರಷ್ಯಾ ಯುಕ್ರೇನ್ ಸಂಘರ್ಷದ ವಿಚಾರವಾಗಿ ಇಷ್ಟು ದಿನದಿಂದ ಸೇಫ್ ಸ್ಟೇಟ್ಮೆಂಟ್ ಕೊಡ್ಕೊಂಡು ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡುತ್ತಿದ್ದ ಚೀನಾ ಈಗ ಕಡೆಗೂ ಕೂಡ ಬಾಯಿಬಿಟ್ಟಿದೆ ರಷ್ಯಾ ಮತ್ತು ನಾವು ಯಾವತ್ತಿಗೂ ಒಂದೇ ಅಂತ ಒಂದೇ ಉಸಿರಿಗೆ ಹೇಳಿಬಿಟ್ಟಿದೆ ಪ್ರೆಸ್ ಕಾನ್ಫರೆನ್ಸ್ ಒಂದರಲ್ಲಿ ಮಾತನಾಡಿದ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ನಮ್ಮ ಹಾಗೂ ರಷ್ಯಾ ನಡುವಿನ ಫ್ರೆಂಡ್ಶಿಪ್ ಬಂಡೆ ಎಷ್ಟು ಗಟ್ಟಿಯಿದೆ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಕೊನೆ ಅನ್ನೋದೇ ಇಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಅಮೆರಿಕ ವಿಚಾರದಲ್ಲಿ ನಮ್ಮ ಕೈ ಏನಿದ್ರು ರಷ್ಯಾ ಹೆಗಲ ಮೇಲೇ ಇರುತ್ತೆ ಅವರಿಗೆ ಸಪೋರ್ಟ್ ಇರುತ್ತೆ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಈ ಬಳಿಕ ಮಾತನಾಡಿರುವ ಅವರು ಈ ಸಂದರ್ಭದಲ್ಲಿ ಏನಾದರೂ ರಷ್ಯಾ ಮತ್ತು ಯುಕ್ರೇನ್ ಎರಡೂ ಒಪ್ಪಿದ್ರೆ ಚೀನಾ ಮಧ್ಯಸ್ಥಿಕೆ ವಹಿಸೋಕೆ ರೆಡಿ ಇದೆ ಅಂತ ಹೇಳಿಕೆಯನ್ನ ಪ್ರಕಟಿಸಿದ್ದಾರೆ ಚೀನಾದ ರೆಡ್ ಕ್ರಾಸ್ ಘಟಕ ಯುಕ್ರೇನ್ನಲ್ಲಿ ಮಾನವೀಯ ನೆರವು ನೀಡುತ್ತೀವಿ ಅಂತ ಕೂಡ ಹೇಳಿದೆ ಏನು ಚೀನಾ ವಿಚಾರವಾಗಿ ಮಾತನಾಡಿರುವ ಆಸ್ಟ್ರೇಲಿಯಾ ಪ್ರೈಮ್ ಮಿನಿಸ್ಟರ್ ಸ್ಕಾಟ್ ಮಾರಿಸನ್ ಇವ್ರಿಗೂ ಚೀನಾಗ್ ಬರ್ತಿಲ್ಲ ಇತ್ತೀಚೆಗೆ ರಷ್ಯಾ ವಿಚಾರದಲ್ಲಿ ಚೀನಾ ತನ್ನ ನಿಲುವುಗಳನ್ನು ಬದಲಿಸ್ಕೋಬೇಕು ಆ ಮೂಲಕ ತಾನು ಜಗತ್ತಿನ ಶಾಂತಿ ಹಾಗೂ ಸಾರ್ವಭೌಮತ್ವಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತ ಚೀನಾಗೆ ಆಗ್ರಹ ಮಾಡಿದ್ದಾರೆ ಯುಕ್ರೇನ್ ಸಂಘರ್ಷದಲ್ಲಿ ಚೀನಾಗೆ ಹೆಚ್ಚು ನಷ್ಟ ಅನ್ನೋದು ಗೊತ್ತಿದ್ರು ಕೂಡ ಚೀನಾ ಈ ರೀತಿ ವರ್ತಿಸ್ತಾ ಇದೆ ಇದು ಅವಕಾಶವಾದಿ ಗೆಳೆತನ ಅಂತ ಚೀನಾಗೆ ಚಾಟಿ ಬೀಸಿದ್ದಾರೆ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ವಿರುದ್ಧ ರಷ್ಯಾದಲ್ಲೇ ಪ್ರತಿಭಟನೆಯ ಕೂಗು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಭಾನುವಾರ ಒಂದು ದಿನ ಐದು ಸಾವಿರಕ್ಕೂ ಅಧಿಕ ಪ್ರತಿಭಟನೆ ರಷ್ಯನ ರಷ್ಯನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದರ್ ದರ ದರ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಪ್ರತಿಭಟನಾಕಾರರು ನೋಟುವ ಆನ್ ಯು ಅಂತ ಪುಟಿನ್ ವಿರುದ್ಧ ಘೋಷಣೆ ಕೂಗಿದ್ದಾರೆ ಏನೋ ಯುರೋಪ್ನಾದ್ಯಂತ ರಷ್ಯಾ ವಿರುದ್ಧ ಪ್ರತಿಭಟನೆಗಳು ಜೂರಾಗಿವೆ ಬೆಲ್ಜಿಯಂನ ಬ್ರೂಸಲ್ಸ್ ನಲ್ಲಿ ಐದು ಸಾವಿರ ಜನ ಪ್ರತಿಭಟನೆ ಮಾಡಿದ್ದಾರೆ ಫ್ರಾನ್ಸ್ನ ಟ್ಯುಲ್ಯೂಸ್ ನಲ್ಲಿ ಲೆಟ್ಸ್ ಸಪೋರ್ಟ್ ಯುಕ್ರೇನ್ ಸ್ಕೈ ಅಂತ ಜನ ಯುಕ್ರೇನ್ ವಾಯು ಪ್ರದೇಶವನ್ನು ನೋ ಫ್ಲೈ ಝೋನ್ ಆಗಿ ಘೋಷಿಸಿ ಅಂತ ನ್ಯಾಟೋಗೆ ಒತ್ತಡ ಹೇರಿದ್ದಾರೆ ಸ್ಪೇನ್ ರಾಜಧಾನಿ ಮ್ಯಾಡ್ರಿಡ್ ಮತ್ತು ಬಾರ್ಸಿಲೋನಾದಲ್ಲೂ ಕೂಡ ಇದೇ ರೀತಿಯ ಕೂಗು ಕೇಳಿ ಬಂದಿದೆ ರಷ್ಯಾ ಆಕ್ರಮಣ ವಿರುದ್ಧ ಯುಕ್ರೇನ್ಗೆ ವಿನೂತನವಾಗಿ ಬೆಂಬಲ ಕೊಡೋಕೆ ಬಯಸಿರುವ ಅಲ್ಬೇನಿಯಾದ ರಾಜಧಾನಿ ತಿರಾನ ರಷ್ಯಾ ಮತ್ತು ಯುಕ್ರೇನ್ ರಾಯಭಾರ ಕಚೇರಿಗಳಿರೋ ರಸ್ತೆಗೆ ಫ್ರೀ ಯುಕ್ರೇನ್ ಅಂತ ಮರುನಾಮಕರಣ ಮಾಡಲಿದೆ ಈ ಸಂಬಂಧ ಮಾತನಾಡಿರುವ ಅಲ್ಲಿನ ಮೇಯರ್ ಎರಿಯನ್ ವೆಲಿಯಸ್ ಯುಕ್ರೇನ್ನ ಸಾಹಸಮಯ ಪ್ರತಿರೋಧವನ್ನು ಸಾರ್ವಜನಿಕ ಸ್ಥಳಗಳ ಮೂಲಕ ನಾವು ನೆನಪಿಟ್ಕೋಬೇಕು ಹೊಸ ಹೆಸರು ರಷ್ಯಾದ ರಾಯಭಾರಿಗಳಿಗೆ ರಿಮೈಂಡರ್ ಆಗಿರುತ್ತೆ ರಷ್ಯನರು ಫ್ರೀ ಯುಕ್ರೇನ್ ರಸ್ತೆ ವಿಳಾಸದಲ್ಲಿ ಕೆಲಸ ಮಾಡಬೇಕು ಬದುಕಬೇಕು ಓಡಾಡಬೇಕು ಅವರಿಗೆ ಇದು ಬಹಳ ಇರಿಟೇಟ್ ಮಾಡ್ತೀವಿ ನಾವು ಈ ರೀತಿ ಅಂತ ಹೇಳಿದ್ದಾರೆ ಅವರು ರಷ್ಯಾ ಉದ್ದೇಶಪೂರ್ವಕವಾಗಿ ನಾಗರಿಕರ ಮೇಲೆ ದಾಳಿ ಮಾಡಿದ ವಿಶ್ವಾಸಾರ್ಹ ವರದಿಗಳನ್ನು ನಾವು ನೋಡಿದ್ದೇವೆ ಅಂತ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ಹೇಳಿದ್ದಾರೆ ಸಿಎನ್ಎನ್ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಅವರು ರಷ್ಯಾ ಯುಕ್ರೇನ್ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿರುವ ಬಗ್ಗೆ ತಮ್ಮ ಹತ್ರ ವರದಿಗಳಿವೆ ಜೊತೆಗೆ ಇದು ಯುದ್ಧಾಪರಾಧ್ ಇದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಚ್ಚಾಟನೆ ಮಾಡಿದ್ದ ರಷ್ಯಾ ರಾಯಭಾರ ಕಚೇರಿ ಸಿಬ್ಬಂದಿ ಇದ್ದ ವಿಮಾನ ಹಾರೋಕೆ ಅಮೆರಿಕ ಅನುಮತಿ ಕೊಟ್ಟಿದೆ ಈ ವಿಮಾನ ನ್ಯೂಯಾರ್ಕ್ನ ಜಾನ್ ಎಫ್ ಕೆನಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಹೊರಟಿದೆ ರಷ್ಯಾದ ರಾಯಭಾರ ಕಚೇರಿಯ ಹನ್ನೆರಡು ಸಿಬ್ಬಂದಿ ಗೂಢಚರಿಯ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರುವಂತಹ ಅಮೆರಿಕ ಉಚ್ಚಾಟನೆ ಮಾಡಿತ್ತು ನಾವು ಚೆಹ್ಯ್ ನಗರವನ್ನ ಮತ್ತೆ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಯುಕ್ರೇನ್ ಸೇನೆ ಹೇಳಿದೆ ಈ ಸಂಬಂಧ ವರದಿಯೊಂದನ್ನು ರಿಲೀಸ್ ಮಾಡಿರುವ ಯುಕ್ರೇನ್ನ ಜನರಲ್ ಸ್ಟಾಫ್ ಆಫ್ ಆರ್ಮ್ ಫೋರ್ಸಸ್ ಚಹ್ಯೂ ನಗರವನ್ನ ರಷ್ಯಾ ಸೇನೆಯಿಂದ ಮರು ವಶಪಡಿಸಿಕೊಳ್ಳುವ ಸಮಯದಲ್ಲಿ ಹಲವು ಸೈನಿಕರನ್ನು ಮತ್ತು ಎಕ್ವಿಪ್ಮೆಂಟ್ಗಳನ್ನು ಕಳ್ಕೊಂಡಿದ್ದೀವಿ ನಾವು ಅಂತ ಕೂಡ ಅವರು ಹೇಳಿದ್ದಾರೆ ಏನೋ ಕ್ರೆಡಿಟ್ ಕಾರ್ಡ್ ಮತ್ತು ಪೇಮೆಂಟ್ ಸಂಸ್ಥೆ ಅಮೆರಿಕನ್ ಎಕ್ಸ್ಪ್ರೆಸ್ ಅಮೆಕ್ಸ್ ಕೂಡ ರಷ್ಯಾದಲ್ಲಿ ತನ್ನ ಸೇವೆಯನ್ನು ರದ್ದುಗೊಳಿಸಿದೆ ಇದರೊಂದಿಗೆ ಅಮೆರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ಗಳು ಇನ್ಮುಂದೆ ರಷ್ಯಾದಲ್ಲಿ ಕೆಲಸ ಮಾಡುವುದಿಲ್ಲ ಬೆಲಾರೂಸ್ನಲ್ಲೂ ತನ್ನ ಸರ್ವಿಸ್ ಸಸ್ಪೆಂಡ್ ಮಾಡಿದೆ ಅಂತ ಅವರು ಮಾಹಿತಿ ನೀಡಿದ್ದಾರೆ ಅಮೆರಿಕದ ಲೋಬಾ ಪ್ರಾಂತ್ಯದಲ್ಲಿ ಭೀಕರ ಸುಂಟರ ಗಾಳಿಯ ರಭಸಕ್ಕೆ ಕನಿಷ್ಠ ನಾಲ್ಕು ಜನ ವಯಸ್ಕರು ಮತ್ತು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಇದೇ ಸಮಯದಲ್ಲಿ ಹಲವಾರು ಮನೆಗಳಿಗೆ ಹಾನಿಯಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ರಷ್ಯಾ ಯುಕ್ರೇನ್ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಈ ಕ್ಷಣದವರೆಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಶೀಘ್ರದಲ್ಲಿ ನಿಮ್ಮ ಮುಂದೆ ನಾವು ಬರ್ತೀವಿ ಮತ್ತು ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ